ನನ್ನ ಚಾನೆಲ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ದೇಹದ ತೂಕವನ್ನು ತುಂಬ ಬೇಗ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ಹೆಲ್ದಿ ವೆಯ್ಟ್ ಲಾಸ್ ಡ್ರಿಂಕನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ತುಂಬ ಸುಲಭವಾಗಿ ರೆಡಿ ಮಾಡ್ಕೋಬಹುದು, ಜೊತೆಗೆ ಇದು ಅಷ್ಟೇ ಪರಿಣಾಮಕಾರಿ, ಅಷ್ಟೇ ಪ್ರಯೋಜನಕಾರಿ ಸ್ನೇಹಿತರೆ. ಅದನ್ನು ಹೇಗೆ ರೆಡಿ ಮಾಡೋದು ಅಂತ ತಿಳಿಸ್ತೀನಿ. ಅದಕ್ಕೂ ಮುಂಚೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರೆ. ಒಂದು ಪಾತ್ರೆಯನ್ನು ಬಿಸಿಗಿಟ್ಟು ಅದಕ್ಕೆ ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ದೊಡ್ಡ ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ದೇಹದ ತೂಕ ಹೆಚ್ಚಾದರೆ ಅದನ್ನು ಕರಗಿಸೋದು ತುಂಬಾ ಕಷ್ಟಕರವಾದ ಸಂಗತಿ ಸ್ನೇಹಿತರೆ. ಆದರೆ ಏನನ್ನು ಸೇವಿಸಿದ್ರೆ ದೇಹದ ತೂಕ ಹೆಚ್ಚಾಗುತ್ತೆ, ಏನನ್ನು ಸೇವಿಸಿದ್ರೆ ದೇಹದ ತೂಕವನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇದ್ದರೆ ಖಂಡಿತವಾಗ್ಲೂ ದೇಹದ ತೂಕವನ್ನು ಕಡಿಮೆ ಮಾಡ್ಕೋಬಹುದು ಸ್ನೇಹಿತರೆ. ಈಗ ನೀರು ಕುದಿಯೋದಕ್ಕೆ ಶುರುವಾಗ್ತಿದೆ, ಅಂತಹ ಟೈಮಲ್ಲಿ ನೀವು ಒಂದು ಚಿಕ್ಕ ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಳ್ಬೇಕು. ಜೀರಿಗೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ದೇಹದ ತೂಕವನ್ನು ಕಡಿಮೆ ಮಾಡುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ ಅಲ್ವಾ ಸ್ನೇಹಿತರೆ. ಜೊತೆಗೆ 1 ಇಂಚಷ್ಟು ಚಕ್ಕೆಯನ್ನು ಹಾಕ್ಕೊಂಡಿದ್ದೀನಿ. ಚಕ್ಕೆ ಮತ್ತು ಜೀರಿಗೆ ಎರಡು ನಮ್ಮ ದೇಹದಲ್ಲಿರುವಂತಹ ವಿಷಕಾರಿ ಅಂಶವನ್ನು ಹೊರಗಡೆ ಹಾಕುತ್ತೆ, ಕೆಟ್ಟ ಕೊಬ್ಬನ್ನು ಕರಗಿಸುತ್ತೆ, ಮತ್ತು ನಮ್ಮ ದೇಹದಲ್ಲಿನ ನಮ್ಮ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಣದಲ್ಲಿ ಇಡುತ್ತೆ, ತೂಕ ಹೆಚ್ಚಾಗದಂತೆ ಕಾಪಾಡಿಕೊಳ್ಳುತ್ತೆ, ಬರೀ ಹೊಟ್ಟೆ ಭಾಗದ ಬೊಚ್ಚಲ್ಲ, ಇಡೀ ದೇಹದ ಕೊಬ್ಬನ್ನು ಕರಗಿಸುತ್ತೆ. ಜೊತೆಗೆ 1 ಚಮಚದಷ್ಟು ಅರಿಶಿಣವನ್ನು ಹಾಕ್ಕೊಳ್ತಾ ಇದ್ದೀನಿ. ಅರಿಶಿಣ ಕೂಡ ಅಷ್ಟೆ, ನಮ್ಮ ದೇಹದಲ್ಲಿ ಇರುವಂತಹ ಕೆಟ್ಟ ಕೊಬ್ಬನ್ನು ಕರಗಿಸುತ್ತೆ ಸ್ನೇಹಿತರೆ, ನಮ್ಮ ಆರೋಗ್ಯವನ್ನು ಕಾಪಾಡುತ್ತೆ. ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳೋದ್ರ ಜೊತೆಗೆ ದೇಹದ ತೂಕವನ್ನು ಕಡಿಮೆ ಮಾಡ್ಕೋಬೇಕು ಅಂದರೆ ಈ ರೀತಿಯ ಒಂದು ಪಾನೀಯಗಳನ್ನು ನಾವು ಸೇವಿಸ್ಬೇಕು. ಇಲ್ಲ ಅಂದರೆ ನಾವು ಬೇರೆ ಯಾವುದ್ಯಾವುದೋ ಮಾತ್ರೆಗಳನ್ನು, ಮೆಡಿಸಿನ್ಸ್ನ ತೊಗೊಂಡ್ರೆ ಅದರಿಂದ ತುಂಬಾ ಸೈಡ್ ಎಫೆಕ್ಟ್ಸ್ನ ನಾವು ಅನುಭವಿಸ್ಬೇಕಾಗತ್ತೆ. ಈ ರೀತಿಯ ಪಾನೀಯಗಳಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಸ್ನೇಹಿತರೆ. ಕೇವಲ 3 ನಿಮಿಷಗಳ ಕಾಲ ಇದನ್ನು ಸಿಮ್ಮಲ್ಲಿಟ್ಟು ಬೇಯಿಸ್ಕೊಬೇಕು. ನಂತರ ಇದು ಸ್ವಲ್ಪ ತಣ್ಣಗಾದ್ಮೇಲೆ, ಅಂದರೆ ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಬೇಡಿ, ಸ್ವಲ್ಪ ಬೆಚ್ಚಗಿರಬೇಕಾದ್ರೇ ಇದನ್ನು ಕುಡಿಬೇಕು. ನಂತರ ಇದನ್ನು ಫಿಲ್ಟ್ರು ಮಾಡಿಕೊಂಡು ಇದಕ್ಕೆ ಜೇನುತುಪ್ಪ ಮತ್ತು ನಿಂಬೆಹಣ್ಣಿನ ರಸವನ್ನು ಕೂಡ ಹಾಕ್ಕೊಂಡು ಕುಡಿಬಹುದು. ನಾನು ಈ ವಿಡಿಯೋದಲ್ಲಿ ಜೇನುತುಪ್ಪ ನಿಂಬೆಹಣ್ಣನ್ನು ಮಿಕ್ಸ್ ಮಾಡ್ತಾ ಇಲ್ಲ. ತುಂಬ ಜನ ಜೇನುತುಪ್ಪನ ಸ್ಕಿಪ್ ಮಾಡ್ಬೋದಾ, ನಿಂಬೆಹಣ್ಣನ ಸ್ಕಿಪ್ ಮಾಡ್ಬೋದಾ ಅಂತ ಕೇಳ್ತೀರಾ. ಖಂಡಿತವಾಗ್ಲೂ ನಿಮಗೆ ಅದರ ರುಚಿ ಇಲ್ಲ ಅಂದರೆ ಸ್ಕಿಪ್ ಮಾಡಿ, ಇಲ್ಲ ಇಷ್ಟ ಆಗುತ್ತೆ ಕುಡಿತೀವಿ ಅಂದರೆ ಆ್ಯಡ್ ಮಾಡ್ಕೊಳ್ಳಿ, ಅದರಿಂದ ಕೂಡ ನಿಮ್ಮ ದೇಹದ ತೂಕ ಕಡಿಮೆ ಆಗುತ್ತೆ. 1 ಚಮಚದಷ್ಟು ನಿಂಬೆಹಣ್ಣಿನ ರಸ, 1 ಚಮಚದಷ್ಟು ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೇ ಕುಡಿಬೇಕು ಸ್ನೇಹಿತರೆ. ಖಾಲಿ ಹೊಟ್ಟೆಯಲ್ಲೇ ಕುಡಿದ್ರೆ ನಿಮ್ಮ ದೇಹದ ತೂಕ ಖಂಡಿತವಾಗ್ಲೂ 1 ತಿಂಗಳಲ್ಲೇ 5 ಕೆಜಿ ಕಡಿಮೆ ಆಗುತ್ತೆ. ಜೊತೆಗೆ ನಿಮ್ಮ ಡೈಜೆಷನ್ ಚೆನ್ನಾಗಾಗತ್ತೆ ಸ್ನೇಹಿತರೆ. ನಿಮಗೇನಾದರೂ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ, ಆ್ಯಸಿಡಿಟಿ ಸಮಸ್ಯೆ ಇದ್ದರೆ ಆ ಸಮಸ್ಯೆ ನಿವಾರಣೆ ಆಗುತ್ತೆ, ಡೈಜೆಷನ್ ಕೂಡ ಚೆನ್ನಾಗಾಗತ್ತೆ, ಕೆಟ್ಟ ಕೊಬ್ಬು ಕಡಿಮೆ ಆಗುತ್ತೆ, ನಿಮ್ಮ ದೇಹದಲ್ಲಿ ಇರುವಂತಹ ಅಧಿಕ ಕ್ಯಾಲೋರಿಗಳನ್ನು ಇದು ಬರ್ನ್ ಮಾಡಿಸುತ್ತೆ ಸ್ನೇಹಿತರೆ. ಇದರಲ್ಲಿ ಉತ್ತಮವಾದ ಜೀವಸತ್ವಗಳು, ಖನಿಜಗಳು ಈ ಒಂದು ಪಾನೀಯದಲ್ಲಿ ಇದೆ. ಇದರಿಂದ ನಿಮ್ಮ ದೇಹದ ತೂಕ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. 1 ತಿಂಗಳು ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿರಿ, ಖಂಡಿತವಾಗ್ಲೂ ನೀವು 5 ರಿಂದ 6 ಕೆಜಿ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ತೀರಾ ಸ್ನೇಹಿತರೆ. ಇದ್ರ ಜೊತೆಗೆ ಸ್ವಲ್ಪ ಎಕ್ಸಸೈಸ್ ಮಾಡಿ, ಜೊತೆಗೆ ಹೊರಗಡೆ ಫುಡ್ಡನ್ನು ಅವಾಯ್ಡ್ ಮಾಡಿ, ಮನೆಯಲ್ಲಿ ಕೂಡ ಆದ್ರೂ ಆಯಿಲಿ ಫುಡ್ಡನ್ನು ಅವಾಯ್ಡ್ ಮಾಡಿ, ಹೆಚ್ಚು ನೀರನ್ನು ಕುಡಿರಿ, ಬಿಸಿ ನೀರನ್ನು ಕುಡಿರಿ ಸಾಧ್ಯವಾದಷ್ಟು. ಈ ಎಲ್ಲ ಸಣ್ಣ ಸಣ್ಣ ಟಿಪ್ಸ್ನ ಫಾಲೋ ಮಾಡಿ ಸ್ನೇಹಿತರೆ, ಖಂಡಿತವಾಗ್ಲೂ ಸಣ್ಣ ಹಾಕ್ತೀರಾ ಸ್ನೇಹಿತರೆ. ಈ ವಿಡಿಯೋದಲ್ಲಿ ತಿಳಿಸಿರುವಂತಹ ಈ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ಇಷ್ಟ ಆಗಿದ್ರೆ ಪ್ಲೀಸ್ ಈಗಲೇ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಅಥವಾ ಯಾವುದೇ ಡೌಟ್ಸ್ ಇದ್ದರೂ ಅದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಒಂದು ಒಳ್ಳೆಯ ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್.